ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಕೂಡ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ರಡ್ಡೆಕ್ರೆ ಅಂತ ಒಂದು ತುಳು ಸಿನಿಮಾ ರಿಲೀಸ್ ಆಗಿತ್ತು. ಆಗ ನವೀನ್ ಸರ್ ಅವರು ಲೊಕೇಶನ್ ಹುಡುಕ್ತಾ ಮಂಗಳೂರಿಗೆ ಬಂದಿದ್ರು. ಅದೃಷ್ಟವಶ ಆ ಸಿನಿಮಾ ನೋಡಿದ್ರು ಅವರು. ನೋಡಿದ ತಕ್ಷಣ ಕರೆ ಮಾಡಿದ್ರು. ನಾನು ಮಂಗಳೂರಲ್ಲೇ ಇದ್ದೆ, ಆವಾಗ ಮದುವೆ ಆಗಿತ್ತು ಅಷ್ಟೇ ನನಗೆ. ಹಾಗೆ ಊರಲ್ಲೇ ಇದ್ದೆ, ಹೋಗಿ ಭೇಟಿಯಾದೆ. ಭೇಟಿಯಾಗಿ ಒನ್ ಲೈನ್ ಕತೆ ಹೇಳಿದ್ರು. ಅದಾದ್ಮೇಲೆ ಆಫೀಸಲ್ಲಿ ನವೀನ್ ರಾವ್ ಸರ್ ಕೂಡ ಇದ್ರು, ಎಲ್ಲರೂ ಇದ್ರು. ಸೊ ಇವರು ಕತೆ ಹೇಳುವ ಒಂದು ವಿಧಾನ ಇದೆಯಲ್ಲ, ಅದರಲ್ಲೇ ನಾನು ಇವರು ಎಷ್ಟು ಕತೆಗೋಸ್ಕರ ಅಥವಾ ಈ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ ಇಬ್ರು ಅಂತ ನನ್ಗೆ ಅನಿಸ್ತು. ಅಂದ್ರೆ ಅವರು ಸ್ವಲ್ಪ ನಿಲ್ಸಿದ್ರೆ ಪ್ರೊಡ್ಯೂಸರ್ ಸರ್ ಕತೆ ಹೇಳ್ತಾ ಇದ್ರು, ಪ್ರೊಡ್ಯೂಸರ್ ಸರ್ ನಿಲ್ಲಿಸಿದಾಗ ಡೈರೆಕ್ಟರ್ ಸರ್ ಕತೆ ಹೇಳ್ತಾ ಇದ್ರು. ಸೊ ಅವ್ರ ಕತೆ ಹೇಳುವ ವಿಧಾನ ನೋಡಿ ನನ್ಗೆ ಅನಿಸ್ತು ತುಂಬಾ ಪ್ಯಾಷನೇಟ್ ಆಗಿದ್ದಾರೆ ಅಂತ. ಅಂಡ್ ಸಿನಿಮಾ ಸ್ಟಾರ್ಟ್ ಆಯ್ತು, ಒಂದ್ ಸ್ವಲ್ಪ ಟೈಮ್ ತಗೊಳ್ತು, ಬಟ್ ಇಟ್ಸ್ ಓಕೆ, ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ ಅನ್ನೋ ತರ. ಇವಾಗ ಫಸ್ಟ್ ಲುಕ್ ನೋಡಿದಾಗಲೇ ಅನಿಸ್ತು, ಫಸ್ಟ್ ಲುಕ್ ನೋಡಿದ ತರನೇ ಪೂರ್ತಿ ಸಿನಿಮಾನು ಇಷ್ಟು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಬಂದಿದೆ. ನಾನು ಆಲ್ರೆಡಿ ಡಬ್ ಮಾಡಿರೋದ್ರಿಂದ ನನಗೆ ಗೊತ್ತು. ಅಂಡ್ ನವೀನ್ ದ್ವಾರಕನಾಥ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ತುಂಬಾ ಪ್ಯಾಷನೇಟ್ ಆಗಿ ಅವ್ರೇನ್ ಬರ್ದಿದ್ದಾರೆ, ಕತೆ ಬರ್ದಿರೋದು ಪ್ರೊಡ್ಯೂಸರ್ ಸರ್, ಸೊ ಅದನ್ನ ಪ್ರೊಲಾಂಗ್ ಮಾಡಿರೋದು ಡೈರೆಕ್ಟರ್ ಸರ್. ಸೊ ಏನ್ ಬರ್ದಿದ್ದಾರೆ ಅದಕ್ಕೆ ತಕ್ಕನಾಗಿ ತುಂಬಾ ಚೆನ್ನಾಗಿ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಅವಾಗಲೇ ಹೇಳಿದ್ರು ಎಲ್ರು ಕೂಡ, ಇವ್ರು ನೆಕ್ಸ್ಟ್ ಡೈರೆಕ್ಟರ್ ಡೈರೆಕ್ಷನ್ ಮಾಡ್ಬೋದು ಅಂತ. ಯಾಕಂದ್ರೆ ನಾನು ನಿದರ್ಶನ ಹೇಳ್ತೀನಿ, ಒಂದ್ ಸೀನ್ ಇತ್ತು, ನಾನು ಮತ್ತೆ ಮಿಲನ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ವಿ, ಒಂದು ಕೋರ್ಟ್ ಸೀನ್ ಅದು. ನಾನು ಆಕ್ಚುಲಿ ಏನಾಯ್ತೋ ಗೊತ್ತಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಅಲ್ಲಿ ಏನೋ ಯೋಚನೆ ಮಾಡಿ ನಿಂತಿದ್ದೀನಿ, ಎಕ್ಸ್ಪ್ರೆಷನ್ ಏನೋ ಆಗಿದೆ. ದೂರದಲ್ಲಿ ಮಾನಿಟರ್ ಇಂದ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಆ ತರ ಅಲ್ಲ ಈ ತರ ಮಾಡು ಅಂತ ಎಕ್ಸ್ಪ್ರೆಷನ್ ಹೇಳ್ಕೊಟ್ರು, ಡಪ್ ಅಂತ ನಾನು ಮಾಡಿದೆ. ಆಮೇಲೆ ಮಾನಿಟರ್ ಹೋಗಿ ನೋಡಿದೆ, ಅದು ಕರೆಕ್ಟ್ ಅಂತ ಅನಿಸ್ತು. ಸೊ ಅವಾಗಲೇ ಹೇಳಿದಾಗೆ, ಸೊ ಇವರು ತುಂಬಾ ಬರೀ ಪ್ರೊಡ್ಯೂಸರ್ ಅನ್ನುವಂತಹ ಒಂದು ಸೀಟ್ ಅಲ್ಲಿ ಕೂರದೆ ಪ್ರತಿಯೊಂದು ವಿಷಯದಲ್ಲೂ, ಕಾಸ್ಟ್ಯೂಮ್ ವಿಷಯದಲ್ಲಾಗಿರ್ಲಿ, ಪ್ರತಿಯೊಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿ ಪ್ಯಾಷನೇಟ್ ಆಗಿ ಮಾಡಿದ್ರು. ಸೊ ಇಂಥ ನಿರ್ಮಾಪಕರು ಬಹಳ ಅಂದ್ರೆ ಬಹಳ ಮುಖ್ಯ ನಮ್ಮ ಚಿತ್ರ ರಂಗಕ್ಕೆ, ಇಂಡಸ್ಟ್ರಿಗೆ. ಈ ಸಿನಿಮಾ ಕ್ಲಿಕ್ ಆಗಿ ಇನ್ನಷ್ಟು ಸಿನಿಮಾಗಳು ನೀವು ಮಾಡೋ ತರ ಆಗ್ಲಿ, ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದರಿಗೆ ಒಳ್ಳೆಯ ಅವಕಾಶವನ್ನು ನೀವು ಕೊಡ್ತಾ ಹೋಗ್ಲಿ, ಕೊಡುವಂತ ಶಕ್ತಿಯ ದೇವರು ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಫಾರ್ ರಿಜಿಸ್ಟ್ರೇಷನ್ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ಟೈಮ್ ನಾನು ಮಿಲನಾ ಮ್ಯಾಮ್ ಅವ್ರ ಜೊತೆ ಪರ್ಫಾರ್ಮ್ ಮಾಡೋ ಅವಕಾಶ ಸಿಕ್ಕಿದ್ದು, ನಾನು ಆಕ್ಚುಲಿ ತುಂಬಾ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ. ಬಿಕಾಸ್ ಲವ್ ಮಾಕ್ಟೇಲ್, ಆಮೇಲೆ ಇಲ್ಲ ಡವ್ ಅಲ್ಲ, ಸೀರಿಯಸ್ಲಿ ಹೇಳ್ತಾರದು, ಲವ್ ಮಾಕ್ಟೇಲ್ ದಿಯಾ ಜೊತೆ ಜೊತೆ ಇಲ್ಲಿ ಅಂದ್ರೆ ಅದ್ರ ಮೊದಲೇ ಇವರು ತುಂಬಾ ಫಿಲ್ಮ್ಸ್ ಗಳನ್ನು ಮಾಡಿದ್ರು. ಸೊ ಲವ್ ಮಾಕ್ಟೇಲ್ ನಮ್ ದಿಯಾ ರಿಲೀಸ್ ಆದಾಗ ನಾವೇ ಮಾತಾಡ್ತಾ ಇದ್ವಿ, ಶಾ ಈ ಒಂದು ಫಿಲ್ಮ್ ಇರ್ಲಿಲ್ಲ ಅಂದಿದ್ರೆ ನಮ್ ಸಿನಿಮಾ ಇನ್ನ ಚೆನ್ನಾಗಿ ಇನ್ನ ಚೆನ್ನಾಗಿ ಓಡಿರೋದು ಅಂತ ನಾವೇ ನಮ್ ಟೀಮ್ ಅಲ್ಲಿ ಮಾತಾಡ್ತಾ ಇದ್ವಿ. ಅಂಡ್ ಅದ್ಭುತವಾದ ಆರ್ಟಿಸ್ಟ್ ಇವರು. ಸೊ ಇವ್ರ ಜೊತೆ ಪರ್ಫಾರ್ಮ್ ಮಾಡೋದು ನಂಗೆ ತುಂಬಾ ಟೆನ್ಷನ್ ಇತ್ತು, ಯಾವ ರೀತಿ ನಾನ್ ಹೇಗ್ ಪರ್ಫಾರ್ಮ್ ಮಾಡೋದು, ಬಿಕಾಸ್ ಎರಡು ಕ್ಯಾರೆಕ್ಟರ್ ತುಂಬಾ ಜಗಳಗಳು, ಮಾತು ಅಥವಾ ಕಾಮಿಡಿ ಎಲ್ಲಾನು ಇತ್ತು ಈ ಪಾತ್ರದ ಇಬ್ರು ಎರಡು ಪಾತ್ರದ ಮಧ್ಯೆ. ಸೊ ಹೇಗ್ ಮಾಡೋದು ಅಂತ ಟೆನ್ಷನ್ ಇತ್ತು, ಬಟ್ ದೆನ್ ತುಂಬಾ ಕೋಆಪರೇಟಿವ್ ಆಗಿದ್ರು ಅಂಡ್ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಯಾವ ತರ ಮಾಡೋಣ ಈ ಸೀನ್ ಅನ್ನೋದು. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ತರ ಮಾಡಿರೋದ್ರಿಂದ ಪ್ರಾಯಶಃ ಸೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ಯಾವುದೇ ಒಂದು ಗಾಡಿ ಆಗಿರ್ಲಿ ಜಾಗ ಆಗಿರ್ಲಿ ನಮ್ಮದಾಗ್ಬೇಕು ಅಂತ ಹೇಳಿದ್ರೆ ಅದು ರಿಜಿಸ್ಟರ್ ಆಗ್ಬೇಕು. ಸೊ ಅದೇ ತರ ಸಿನಿಮಾದಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ ರಿಜಿಸ್ಟರ್ ಹೇಗೆ ಆಗುತ್ತೆ ಅನ್ನೋದೇ ಕತೆ, ಡೀಟೇಲ್ ಆಗಿ ಹೇಳಲ್ಲ. ಸೊ ಫಾರ್ ರಿಜಿಸ್ಟ್ರೇಷನ್ ಯಾಕೆ ಇಟ್ಟಿದ್ದೀವಿ ಅನ್ನೋದು ಅದೇ ಕಾರಣ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಪಾತ್ರ ವರ್ಗದವರು, ಸ್ಪೆಷಲಿ ರವಿಶಂಕರ್ ಸರ್, ಸುಧಾ ಬಲವಡಿ ಮ್ಯಾಮ್, ಬಾಬು ಹಿರಣ್ಣ ಸರ್, ಎಲ್ರು, ತಬ್ಲಾ ನಾನಿ ಸರ್, ನಾನು ತಬ್ಲಾ ನಾನಿ ಸರ್ ಫಸ್ಟ್ ಟೈಮ್ ಇದ್ರ ಒಂದು ಒಳ್ಳೆ ಕಾಂಬಿನೇಷನ್ ಮಾಡಿದೀವಿ. ಸೊ ಎಲ್ಲ ಪಾತ್ರ ವರ್ಗದಲ್ಲಿ ಇರುವಂತ ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸ್ವಾತಿ ಮ್ಯಾಮ್ ಇದ್ದಾರೆ, ಅದೇ ಒಂದು ಒಳ್ಳೆಯ ಫೀಲ್ ಗುಡ್ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ. ಅಂಡ್ ನನಗೆ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಲು ಅವಕಾಶ ಕೊಟ್ಟಿರೋದಕ್ಕೆ ಇಬ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಮ್ಯೂಸಿಕ್ ಅಷ್ಟು, ಹರೀಶ್ ಸರ್ ತುಂಬಾ ಚೆನ್ನಾಗಿ, ಆಕ್ಚುಲಿ ನಾನೇ ತುಂಬಾ ಕಾಟ ಕೊಟ್ಟಿದ್ದೀನಿ ಅವ್ರಿಗೆ, ಸರ್ ಚೇಂಜ್ ಮಾಡಿ ಸಾಂಗ್ ಇನ್ನ ಚೆನ್ನಾಗಿ ಬರ್ಲಿ ನಾನೇ ತುಂಬಾ ಕಾಟ ಕೊಟ್ಟಿದ್ದೀನಿ. ಬಟ್ ಇವತ್ತು ಆ ಹಾಡು ಕೇಳಿದಾಗ ಖುಷಿ ಅನಿಸ್ತು, ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ, ಜನರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಧನ್ಯವಾದಗಳು. ಎಲ್ಲರೂ ಕೂಡ ಈ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಹರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪೃಥ್ವಿ ಅವರೇ, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾಗೆ ಯಶಸ್ಸು, ಇವತ್ತಿಗೆ ರಿಜಿಸ್ಟರ್ ಮಾಡ್ಬಿಡೋಣ, ಅದು ಕಾಯಂ ಆಗ್ಲಿ ಅಂತ ನಾವು ಆಶಿಸ್ತೀವಿ.
ಅಂಡ್ ಇನ್ನೊಂದು ವಿಷಯ ನನಗೆ ಗೊತ್ತಿರೋದು, ಸಂಪೂರ್ಣವಾಗಿ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ಶೂಟಿಂಗ್ ನ ಮೊದಲನೇ ದಿನಕ್ಕಿಂತ ಮುಂಚೆ ಬಹಳ ಟೆನ್ಷನ್ ಇತ್ತಂತೆ, ಅದು ನಾನು ನಿರ್ದೇಶಕರನ್ನೇ ಕೇಳಬೇಕೇನೋ ಬಹುಶಃ. ನೀರು ಕುಡಿತಿದ್ರು ಗೊತ್ತಾಗ್ಲಿಲ್ಲ. ಓಕೆ, ಅದೇ ನೀರು ಕುಡಿಯೋ ತರ ಸಿಚುವೇಶನ್ ಫಸ್ಟ್ ಡೇ ಆಗ್ತಿತ್ತಂತೆ, ಯಾಕೆ ಏನು ಅಂತ ನಂಗೆ ಚೂರು ವಿವರಣೆ ಕೊಡ್ತೀರಾ?